ಅವತ್ತು ಕೆ ಸಿ ಎಲ್ಲಿ ಕೆರೆ ತುಂಬಿಸೋಕ್ಕೆಲ್ಲ ಮಾಡಿದ್ದು ನಿಮ್ಮ ಜೋಬ್ ತುಂಬಿಸ್ಕೊಳ್ಳಿಕ್ಕೆ, ಆ ಜನಕ್ಕೆ ವಿಷ ಕೊಟ್ಟು ಆ ತಾಲೂಕು ಆ ಜಿಲ್ಲೆ ಜನಗಳಿಗೆ ಎತ್ತಿನ ಒಳೆ ಏನು ಹೇಳಿದ್ರಿ 2014ರಲ್ಲಿ 3 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂದರೆ, ಈಗ ಎಷ್ಟು ವರ್ಷ ಆಯಿತು? ಈಗ ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಕೊಡಬೇಕಂತ ಈಗ ಕಂಪ್ಲೀಟ್ ಮಾಡ್ತಾರಂತೆ. ನನ್ನ ಕಾಲದಲ್ಲಿ 14 ತಿಂಗಳು ನೀವೇ ನೀರಾವರಿ ಮಂತ್ರಿಗಳು, ಯಾತಿಕಪ್ಪ ಕಂಪ್ಲೀಟ್ ಮಾಡಲಿಲ್ಲ? ನಾನು ವಿರೋಧ ಮಾಡಿದ್ನ, ಮಾಡಬೇಡಿ ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ಬಂದಿಲ್ಲ. ದುಡ್ಡು ಮಾತ್ರ ಹೋಗ್ತಾ ಇದೆ, 13,000 ಕೋಟಿ ಲೂಟಿ ಆಯಿತು. ಈಗ ಮತ್ತೆ ಅದು 23,000 ಕೋಟಿಗೆ ಹೋಗಿದ್ದೀರಿ. ನನ್ನ ಕೋಲಾರದಲ್ಲಿ ಭಾಷಣ ಮಾಡ್ತೀರಿ ನೀವು, BJP ಬಿ ಟೀಮ್ ಉತ್ತರ ಕೊಡಿ. ನೆನ್ನೆ ಹೇಳಿದ್ದೀನಲ್ಲ, ರಾಹುಲ್ ಗಾಂಧಿಗೂ ಪತ್ರ ಬರೆದಿದ್ದೇನೆ, ಸೋನಿಯಾ ಗಾಂಧಿಗೆ ಬರೆದಿದ್ದೇನೆ, ಮಲ್ಲಿಕಾರ್ಜುನ ಖರ್ಗೆ ಬರೆದಿದ್ದೇನೆ. ಬನ್ನಿ ಓಪನ್ ಡಿಸ್ಕಷನ್ಗೆ, ಯಾರು BJP ಬಿ ಟೀಮ್ ಅಂತ ಹೇಳಿ ತಾಕತ್ತಿದ್ರೆ ಸುಳ್ಳು ಹೇಳ್ಕೊಂಡು ಎಷ್ಟು ದಿವಸ ತಿರುಗ್ತೀರಿ? ಅಭಿವೃದ್ಧಿಗೆ ನಾವೆಂದು ಯಾವುದೇ ಸಂದರ್ಭದಲ್ಲೂ ವಿರೋಧ ಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ ನಾವೆಂದೂ ವಿರೋಧ ಮಾಡಿದವರಲ್ಲ. ಯಾವುದೇ ಪಕ್ಷಗಳಿರಲಿ ಅಭಿವೃದ್ಧಿಗೆ ಕೆಲಸ ಮಾಡಿದಾಗ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇವೆ. ಇದು ನಮ್ಮ ಪಕ್ಷದ ಸಿದ್ಧಾಂತ, ನಿಮ್ಮಿಂದ ಸಿದ್ಧಾಂತ ಕಲಿಬೇಕಾಗಿಲ್ಲ. ಗೆದ್ದೆತ್ತಿನ ಬಲ ಯಾರ್ಯಾರು ಹಿಡಿದ್ರಿ? ಎಲ್ಲಿದ್ರಪ್ಪ ನೀವು? ನೆನ್ನೆ ಇದನ್ನು ರಾಮಲಿಂಗ ರೆಡ್ಡಿ ಹೇಳೋರಲ್ವೇ, ಸುಧಾಕರ್ ಪಾಠ ಹೇಳೋರೆ, ಬೆಳೆದು ಬಂದ ಪಕ್ಷನ ಮರಿಬೇಡಿ ಅಂತ, ಬೆಳೆದು ಬಂದ ಪಕ್ಷದ ಬಗ್ಗೆ ಟೀಕೆ ಮಾಡಬೇಡಿ ಅಂತ. ಇವ್ರು ಯಾವ ಪಕ್ಷದಿಂದ ಬಂದರು? ಸಿದ್ದರಾಮಯ್ಯನವರು ಯಾವ ಪಕ್ಷದಿಂದ ಬೆಳೆದಿದ್ದರು? ರಾಮಲಿಂಗ ರೆಡ್ಡಿ ಮೊದಲು ಅಲ್ಲಿ ಹೇಳಬೇಕಲ್ವ ಉಪದೇಶ. JDS ಪಕ್ಷದ ಬಗ್ಗೆ ದಿನ ಮಾತಾಡ್ತಾರಲ್ಲ, ರಾಮಲಿಂಗ ರೆಡ್ಡಿ ಅವ್ರಿಗೆ ಕೇಳ್ತೀನಿ, ಸುಧಾಕರ್ಗೆ ಉಪದೇಶ ಮಾಡೋಕೆ ಹೋಗಿದ್ದೀರಲ್ಲ, ಅಲ್ಲಿ ಹೇಳಬೇಕಲ್ಲಪ್ಪ ಸಿದ್ದರಾಮಯ್ಯನವರಿಗೆ. JDS ಬಗ್ಗೆ ದಿನ ಬೆಳಗ್ಗೆ ಇದ್ದರೆ ಟೀಕೆ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ, ಅವ್ರು ಎಲ್ಲಿಂದ ಬೆಳೆದ್ರು? ಏನು ಸಿದ್ದರಾಮಯ್ಯನವರು ಹೋಗಿದ್ದು ಪಾಪ ಏನು ತ್ಯಾಗ ಮಾಡ್ಕೊಂಡು ಹೋದ್ರಾ? JDS ಬಿಟ್ಟು ಮುಖ್ಯಮಂತ್ರಿ ಸ್ಥಾನ ಇಲ್ಲಿ ಸಿಗೋದಿಲ್ಲ, JDSಲ್ಲಿ ಎಷ್ಟು ವರ್ಷ ಇದ್ರು, ಅಲ್ಲೋದ್ರೆ ಏನಾದರೂ ಒಂದು ಜಾಗ ಹುಡುಕ್ಬೋದು ಅಂತ ತಾನೇ ಹೋಗಿದ್ದು. ನೀವು ಮಾತ್ರ ಅವಕಾಶವಾದಿಗಳಲ್ಲ, ನಾವೆಲ್ಲ ಅವಕಾಶವಾದಿಗಳು.